ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಿಂದಿ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಹಿಂದಿ ವಾಕ್ಯಗಳಲ್ಲಿ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಿಂದಿ ವಾಕ್ಯಗಳಲ್ಲಿ ನಾವು ಮುಜ್ಸೆ, ತುಮ್ಸೆ, ಆಪ್ಸೆ, ಹಮ್ಸೆ, ಉಸಸೆ, ಇಸಸೆ, ಉನ್ಸೆ, ಇನ್ಸೆ, ಕಿಸಸೆ, ಸಪ್ಸೆ, ಕಪ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಕನ್ನಡದಿಂದ ನಾವು ಹಿಂದಿ ಹೇಳಬೇಕಾದ್ರೆ ಯಾವ ವಾಕ್ಯಗಳಲ್ಲಿ ಯಾವಾಗ ಹೇಗೆ ನಾವು ಈ ಹಿಂದಿ ವಾಕ್ಯದಲ್ಲಿ ಸೆ ಅಂತ ಪ್ರಯೋಗ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಕನ್ನಡದಿಂದ ನಾವು ಹಿಂದಿ ಹೇಳಬೇಕಾದ್ರೆ ಯಾವ ವಾಕ್ಯಗಳಲ್ಲಿ ನಾವು ಹೇಗೆ ಯಾವಾಗ ಸೆ ಅಂತ ಪ್ರಯೋಗ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಾವು ಕನ್ನಡದಲ್ಲಿ ವಾಕ್ಯದಲ್ಲಿ ಹೇಳ್ತೀವಿ ಇಂದ ಗಿಂತ ಅಂತ. ಸೊ ಯಾವ ವಾಕ್ಯಗಳಲ್ಲಿ ನಾವು ಇಂದ ಗಿಂತ ಅಂತ ಪ್ರಯೋಗ ಮಾಡ್ತೀವೋ ಆ ವಾಕ್ಯನ ನಾವು ಹಿಂದಿ ಹೇಳಬೇಕಾದ್ರೆ ಸೊ ಇಂದ ಗಿಂತ ಅನ್ನೋ ಜಾಗದಲ್ಲಿ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಯಾವ ವಾಕ್ಯಗಳನ್ನ ನಾವು ಹಿಂದಿಲಿ ಅನುವಾದ ಮಾಡಬೇಕು ಅನ್ಕೊಂಡಿದ್ದೀವೋ ಆ ಕನ್ನಡ ವಾಕ್ಯಗಳಲ್ಲಿ ನಾವು ಇಂದ ಗಿಂತ ಅಂತ ಪ್ರಯೋಗ ಮಾಡ್ತೀವಲ್ಲ ಆ ವಾಕ್ಯನ ನಾವು ಹಿಂದಿಲಿ ಹೇಳಬೇಕಾದ್ರೆ ಇಂದ ಗಿಂತ ಅನ್ನೋ ಜಾಗದಲ್ಲಿ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇದೇ ರೀತಿ ಇಂಗ್ಲಿಷ್ ವಾಕ್ಯಗಳಲ್ಲಿ ಕೆಲವು ವಾಕ್ಯಗಳಲ್ಲಿ ಯಾವಾಗ ನಾವು ಫ್ರಮ್, ವಿತ್, ಬೈ, ದ್ಯಾನ್, ಟು, ಸಿನ್ಸ್, ಫಾರ್ ಅಂತ ಯೂಸ್ ಮಾಡ್ತೀವೋ ಹಿಂದಿಲಿ ಹೇಳಬೇಕಾದ್ರೆ ಸೊ ಈ ಜಾಗಗಳಲ್ಲಿ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಹಿಂದಿ ವಾಕ್ಯಗಳಲ್ಲಿ ಈ ಜಾಗದಲ್ಲಿ ಇಂಗ್ಲಿಷ್ ವಾಕ್ಯದ ಈ ಸ್ಥಳಗಳಲ್ಲಿ ಈ ಜಾಗದಲ್ಲಿ ನಾವು ಹಿಂದಿಯಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ. ಈಗ ಕನ್ನಡದಲ್ಲಿ ಇಂದ ಗಿಂತ ಅನ್ನೋ ಜಾಗದಲ್ಲಿ ನಾವು ಹಿಂದಿಲಿ ಹೇಳ್ಬೇಕಾದ್ರೆ ಸೆ ಅಂತ ಪ್ರಯೋಗ ಮಾಡ್ತೀವಿ. ಈಗ ನನ್ನಿಂದ ನನಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಮುಜ್ಸೆ ಅಂತ ಹೇಳ್ತೀವಿ. ನನ್ನಿಂದ ನನಗಿಂತ ಅನ್ನೋದನ್ನ ಮುಜ್ಸೆ ಅಂತ ಹೇಳ್ತೀವಿ. ಇಲ್ಲಿ ಇಂದ ಗಿಂತ ಅನ್ನೋದನ್ನ ಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಸೊ ನನ್ನಿಂದ ನನಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಮುಜ್ಸೆ ಅಂತ ಹೇಳ್ತೀವಿ. ಅದೇ ನಿನ್ನಿಂದ ನಿನಗಿಂತ ಅನ್ನೋದನ್ನ ಹಿಂದಿಯಲ್ಲಿ ತುಂಬಸೆ ಅಂತ ಹೇಳ್ತೀವಿ. ಸೊ ನಿನ್ನಿಂದ ನಿನಗಿಂತ ಅನ್ನೋದನ್ನ ಹಿಂದಿಯಲ್ಲಿ ತುಂಬಸೆ ಅಂತ ಹೇಳ್ತೀವಿ. ಅದೇ ನಿಮ್ಮಿಂದ ನಿಮಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಆಪ್ಸೆ ಅಂತ ಹೇಳ್ತೀವಿ. ನಿಮ್ಮಿಂದ ನಿಮಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಆಪ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ನಮ್ಮಿಂದ ನಮಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಹಂಸೆ ಅಂತ ಹೇಳ್ತೀವಿ. ನಮ್ಮಿಂದ ನಮಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಹಂಸೆ ಅಂತ ಹೇಳ್ತೀವಿ. ಅದೇ ಅವನಿಂದ ಅವಳಿಂದ ಅದರಿಂದ ಅವನಿಗಿಂತ ಅವಳಿಗಿಂತ ಅದಕ್ಕಿಂತ ಅದನ್ನ ಹಿಂದಿಯಲ್ಲಿ ಉಸಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಅವನಿಂದ ಅವಳಿಂದ ಅದರಿಂದ ಅವನಿಗಿಂತ ಅವಳಿಗಿಂತ ಅದಕ್ಕಿಂತ ಅನ್ನೋದನ್ನ ಹಿಂದಿಯಲ್ಲಿ ಉಸಸೆ ಅಂತ ಪ್ರಯೋಗ ಮಾಡ್ತೀವಿ. ಇದೇ ರೀತಿ ಇವನಿಂದ ಇವಳಿಂದ ಇದರಿಂದ ಇವನಿಗಿಂತ ಇವಳಿಗಿಂತ ಇದಕ್ಕಿಂತ ಅದನ್ನ ಹಿಂದಿಯಲ್ಲಿ ಇಸಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇವನಿಂದ ಇವಳಿಂದ ಇದರಿಂದ ಇವನಿಗಿಂತ ಇವಳಿಗಿಂತ ಇದಕ್ಕಿಂತ ಅನ್ನೋದನ್ನ ಹಿಂದಿಯಲ್ಲಿ ಇಸಸೆ ಅಂತ ಪ್ರಯೋಗ ಮಾಡ್ತೀವಿ. ಇದೇ ರೀತಿ ಅವರಿಂದ ಅವರಿಗಿಂತ ಅನ್ನೋದನ್ನ ಉನ್ಸೆ ಅಂತ ಹೇಳ್ತೀವಿ. ಅವರಿಂದ ಅವರಿಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಉನ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಇವರಿಂದ ಇವರಿಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಹಿಂಸೆ ಅಂತ ಪ್ರಯೋಗ ಮಾಡ್ತೀವಿ. ಇವರಿಂದ ಇವರಿಗಿಂತ ಅನ್ನೋದನ್ನ ಹಿಂಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಯಾರಿಂದ ಯಾರಿಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಕಿಸಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಯಾರಿಂದ ಯಾರಿಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಕಿಸಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಎಲ್ಲರಿಂದ ಎಲ್ಲರಿಗಿಂತ ಅನ್ನೋದನ್ನ ಸಪ್ಸೆ ಅಂತೀವಿ. ಎಲ್ಲರಿಂದ ಎಲ್ಲರಿಗಿಂತ ಅನ್ನೋದನ್ನ ಹಿಂದಿಯಲ್ಲಿ ಸಪ್ಸೆ ಅಂತ ಹೇಳ್ತೀವಿ. ಸೊ ಇದೇ ರೀತಿ ಯಾವಾಗಿನಿಂದ ಅನ್ನೋದನ್ನ ಹಿಂದಿಯಲ್ಲಿ ಕಪ್ಸೆ ಅಂತೀವಿ. ಯಾವಾಗಿನಿಂದ ಅನ್ನೋದನ್ನ ಕಪ್ಸೆ ಅಂತ ಹೇಳ್ತೀವಿ. ಇದೇ ರೀತಿ ಕನ್ನಡದ ಕೆಲವು ವಾಕ್ಯಗಳಲ್ಲಿ ಯಾವಾಗ ನಾವು ನು ಒಂದಿಗೆ ನಲ್ಲಿ ದಲ್ಲಿ ಎಲ್ಲಿ ಅಂತ ಪ್ರಯೋಗ ಮಾಡ್ತೀವಲ್ಲ ಆಗ ಕೂಡ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ. ಕೆಲವು ವಾಕ್ಯಗಳಲ್ಲಿ ಯಾವಾಗ ನಾವು ಕನ್ನಡದಲ್ಲಿ ನು ಒಂದಿಗೆ ನಲ್ಲಿ ದಲ್ಲಿ ಎಲ್ಲಿ ಅಂತ ಪ್ರಯೋಗ ಮಾಡ್ತೀವಲ್ಲ ಆಗ ಕೂಡ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ. ಇದು ಕೆಲವು ವಾಕ್ಯಗಳಲ್ಲಿ ಮಾತ್ರ ಪ್ರಯೋಗ ಮಾಡ್ತೀವಿ. ಈಗ ನನ್ನನ್ನು ನನ್ನೊಂದಿಗೆ ಅಂದಾಗ ಹಿಂದಿಯಲ್ಲಿ ಮುಜಿಸೆ ಅಂತೀವಿ. ನನ್ನನ್ನು ನನ್ನೊಂದಿಗೆ, ಇಲ್ಲಿ ನನ್ನೊಂದಿಗೆ ಅಂತಾನು ಹೇಳ್ಬೋದು ಅಥವಾ ನನ್ನ ಜೊತೆ ಅಂತಾನು ಹೇಳ್ಬೋದು. ಸೊ ನನ್ನನ್ನು ನನ್ನೊಂದಿಗೆ ಅನ್ನೋದನ್ನ ಹಿಂದಿಯಲ್ಲಿ ಮುಜಿಸೆ ಅಂತ ಹೇಳ್ತೀವಿ. ಅದೇ ನಿನ್ನನ್ನು ನಿನ್ನೊಂದಿಗೆ ಅನ್ನೋದನ್ನ ತುಂಬಸೆ ಅಂತ ಹೇಳ್ತಾರೆ. ನಿನ್ನನ್ನು ನಿನ್ನೊಂದಿಗೆ ಅದನ್ನ ತುಂಬಸೆ. ಅದೇ ನಿಮ್ಮನ್ನು ನಿಮ್ಮೊಂದಿಗೆ ಅಂದಾಗ ಆಪ್ಸೆ ಅಂತ ಹೇಳ್ತೀವಿ. ನಿಮ್ಮನ್ನು ನಿಮ್ಮೊಂದಿಗೆ ಆಪ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ನಮ್ಮನ್ನು ನಮ್ಮೊಂದಿಗೆ ಅಂದಾಗ ಹಂಸೆ ಅಂತ ಪ್ರಯೋಗ ಮಾಡ್ತೀವಿ. ನಮ್ಮನ್ನು ನಮ್ಮೊಂದಿಗೆ ಅಂದಾಗ ಹಂಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಅವನನ್ನು ಅವಳನ್ನು ಅದನ್ನು ಅಥವಾ ಅವನೊಂದಿಗೆ ಅವಳೊಂದಿಗೆ ಅದರೊಂದಿಗೆ ಅಂದಾಗ ನಾವು ಉಸಸೆ ಅಂತ ಪ್ರಯೋಗ ಮಾಡ್ತೀವಿ. ಅವನನ್ನು ಅವಳನ್ನು ಅದನ್ನು ಅವನೊಂದಿಗೆ
ಅವಳೊಂದಿಗೆ ಅದರೊಂದಿಗೆ ಅಂದಾಗ ಕೂಡ ನಾವು ಉಸಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇದೇ ರೀತಿ ಇವನನ್ನು ಇವಳನ್ನು ಇದನ್ನು ಇವನೊಂದಿಗೆ ಇವಳೊಂದಿಗೆ ಇದರೊಂದಿಗೆ ಅಂದಾಗ ಕೂಡ ನಾವು ಇಸುಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇವನನ್ನು ಇವಳನ್ನು ಇದನ್ನು ಇವನೊಂದಿಗೆ ಇವಳೊಂದಿಗೆ ಇದರೊಂದಿಗೆ ಅಂತ ಪ್ರಯೋಗ ಮಾಡಿದಾಗ ಇಸುಸೆ ಅಂತ ಪ್ರಯೋಗ ಮಾಡ್ತೀವಿ. ಇದೇ ರೀತಿ ಅವರನ್ನು ಅವರೊಂದಿಗೆ ಅಂದಾಗ ಉನ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಅವರನ್ನು ಅವರೊಂದಿಗೆ ಅಂದಾಗ ಉನ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇದೇ ರೀತಿ ಇವರನ್ನು ಇವರೊಂದಿಗೆ ಅಂದಾಗ ಇನ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಇವರನ್ನು ಇವರೊಂದಿಗೆ ಅಂದಾಗ ಇನ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಯಾರನ್ನು ಯಾರೊಂದಿಗೆ ಅಂತ ಪ್ರಯೋಗ ಮಾಡಿದಾಗ ಕಿಸುಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಯಾರನ್ನು ಯಾರೊಂದಿಗೆ ಅಂದಾಗ ಹಿಂದಿಯಲ್ಲಿ ಕಿಸುಸೆ ಅಂತ ಹೇಳ್ತೀವಿ. ಅದೇ ಎಲ್ಲರನ್ನು ಎಲ್ಲರೊಂದಿಗೆ ಅಂದಾಗ ಸಬ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಎಲ್ಲರೂ ಅಂದರೆ ಸಬ್ ಅಂತ ಆಗುತ್ತೆ. ಅದೇ ಎಲ್ಲರನ್ನು ಎಲ್ಲರೊಂದಿಗೆ ಅನ್ನೋದನ್ನು ಹಿಂದಿಯಲ್ಲಿ ಸಬ್ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇದನ್ನ ಉದಾಹರಣೆ ಮೂಲಕ ಕಲಿತ್ರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಈಗ ಕೆಲವು ಉದಾಹರಣೆಗಳನ್ನ ಕಲಿಯೋಣ. ನಾನು ಮುಂಬೈನಿಂದ ಬಂದಿದ್ದೀನಿ, ನಾನು ಮುಂಬೈನಿಂದ ಬಂದಿದ್ದೀನಿ ಅದನ್ನ ಹಿಂದಿಯಲ್ಲಿ ಮೈ ಮುಂಬೈ ಸೆ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಮೈ ಮುಂಬೈ ಸೆ ಆಯಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ಮುಂಬೈನಿಂದ ಬಂದಿದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೈ ಮುಂಬೈ ಸೆ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಮೈ ಮುಂಬೈ ಸೆ ಆಯಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಇಂದ ಅನ್ನೋದನ್ನ ನಾವು ಇಲ್ಲಿ ಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಸೊ ಮುಂಬೈನಿಂದ ಅನ್ನೋದನ್ನ ಮುಂಬೈ ಸೆ ಅಂತೀವಿ. ಸೊ ಇದೇ ರೀತಿ ಡೆಲ್ಲಿಯಿಂದ ಅನ್ನೋದನ್ನ ದಿಲ್ಲಿ ಸೆ ಅಂತೀವಿ. ಅದೇ ಚೆನ್ನೈನಿಂದ ಅನ್ನೋದನ್ನ ಚೆನ್ನೈ ಸೆ ಅಂತೀವಿ. ಇದೇ ಮೈಸೂರಿನಿಂದ ಅನ್ನೋದನ್ನ ಮೈಸೂರ್ ಸೆ, ಬೆಂಗಳೂರಿನಿಂದ ಅನ್ನೋದನ್ನ ಬೆಂಗಳೂರ್ ಸೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವಾಗ ಇಂದ ಯಾವುದೇ ಸ್ಥಳ ಅಥವಾ ಜಾಗದ ಇಂದ ಅಂತ ನಾವು ಕನ್ನಡದಲ್ಲಿ ಪ್ರಯೋಗ ಮಾಡ್ತೀವಲ್ಲ, ಆಗ ನಾವು ಹಿಂದಿಯಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇಲ್ಲಿ ಮುಂಬೈನಿಂದ ಅನ್ನೋದನ್ನ ಮುಂಬೈ ಸೆ ಅಂತೀವಿ. ಅದೇ ಬೆಂಗಳೂರಿನಿಂದ ಅನ್ನೋದನ್ನ ಬೆಂಗಳೂರ್ ಸೆ ಅಂತೀವಿ. ಅದೇ ಮೈಸೂರಿನಿಂದ ಅನ್ನೋದನ್ನ ಮೈಸೂರ್ ಸೆ, ಡೆಲ್ಲಿಯಿಂದ ಅನ್ನೋದನ್ನ ಡೆಲ್ಲಿ ಸೆ ಅಂತ ಹೇಳ್ತೀವಿ. ಸೊ ಯಾವುದೇ ಜಾಗದ ಹೆಸರು ಹೇಳಾದ್ಮೇಲೆ ಕನ್ನಡದಲ್ಲಿ ಹಿಂದ ಅಂತ ಹೇಳ್ತೀವಿ, ಅದನ್ನ ಹಿಂದಿಯಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ನಾನು ಮುಂಬೈನಿಂದ ಬಂದಿದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೈ ಮುಂಬೈ ಸೆ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಮೈ ಮುಂಬೈ ಸೆ ಆಯಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇದನ್ನೇ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು ಮುಂಬೈನಿಂದ ಬಂದಿದ್ದೀವಿ ಅನ್ನೋದನ್ನ ಹಮ್ ಮುಂಬೈ ಸೆ ಆಯೇ ಹೇ ಅಂತೀವಿ. ನಾವು ಮುಂಬೈನಿಂದ ಬಂದಿದ್ದೀವಿ ಅಂತ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಹಿಂದಿಲಿ ಹಮ್ ಮುಂಬೈ ಸೆ ಆಯೇ ಹೇ ಅಂತ ಹೇಳ್ತೀವಿ. ಸೊ ಅವರು ವಿಮಾನದಿಂದ ಬಂದರು, ಅವರು ವಿಮಾನದಿಂದ ಬಂದರು ಅದನ್ನ ಹಿಂದಿಯಲ್ಲಿ ವೇ ಹವಾಯಿ ಜಹಾಜ್ಸೆ ಆಯೆ ಅಂತೀವಿ. ಸೊ ಇಲ್ಲಿ ವಿಮಾನ ಅನ್ನೋದನ್ನ ಹಿಂದಿಯಲ್ಲಿ ಹವಾಯಿ ಜಹಾಜ್ ಅಂತೀವಿ. ವಿಮಾನನ ಹವಾಯಿ ಜಹಾಜ್, ಸೊ ವಿಮಾನದಿಂದ ಅನ್ನೋದನ್ನ ಹವಾಯಿ ಜಹಾಜ್ಸೆ ಅಂತ ಹೇಳ್ತೀವಿ. ಸೊ ಅವರು ವಿಮಾನದಿಂದ ಬಂದರು ಅದನ್ನ ಹಿಂದಿಯಲ್ಲಿ ವೇ ಹವಾಯಿ ಜಹಾಜ್ಸೆ ಆಯೆ ಅಂತ ಹೇಳ್ತೀವಿ. ಇಲ್ಲಿ ಅವರು ಅನ್ನೋದನ್ನ ವೇ ಅಂತ ಪ್ರಯೋಗ ಮಾಡ್ತೀವಿ. ಅದೇ ವಿಮಾನದಿಂದ ಅನ್ನೋದನ್ನ ಹವಾಯಿ ಜಹಾಜ್ಸೆ ಬಂದರು ಅನ್ನೋದನ್ನ ಆಯೆ ಅಂತ ಹೇಳ್ತೀವಿ. ಇದೇ ರೀತಿ ನೀವೇನಾದರೂ ಅವರು ಬಸ್ಸಿನಿಂದ ಬಂದರು ಅನ್ನೋದನ್ನ ವೇ ಬಸ್ಸೆ ಆಯೆ ಅಂತೀವಿ. ಇಲ್ಲಿ ಬಸ್ಸಿನಿಂದ ಅನ್ನೋದನ್ನ ಬಸ್ಸೆ ಅಂತ ಹಿಂದಿನ ಹೇಳ್ತೀವಿ. ಅವರು ಬಸ್ಸಿನಿಂದ ಬಂದರು ವೇ ಬಸ್ಸೆ ಆಯೆ. ಅವರು ಟ್ರೈನಿನಿಂದ ಬಂದರು ವೇ ಟ್ರೈನ್ ಸೆ ಆಯೆ. ಇಲ್ಲಿ ಇಂದ ಅನ್ನೋದನ್ನ ಸೆ ಅಂತ ಪ್ರಯೋಗ ಮಾಡ್ತೀವಿ. ನೀವು ಇನ್ನೊಂದು ರೀತಿ ಕೂಡ ಹೇಳ್ಬೋದು. ಸೊ ಅವರು ವಿಮಾನದಲ್ಲಿ ಬಂದರು, ಅವರು ವಿಮಾನದಲ್ಲಿ ಬಂದರು. ಸೊ ಆಗ ಕೂಡ ನಾವು ವೇ ಹವಾಯಿ ಜಹಾಜ್ಸೆ ಆಯೆ ಅಂತೀವಿ. ಸೊ ಇಲ್ಲಿ ದಲ್ಲಿ ಅನ್ನೋದನ್ನ ಕೂಡ ನಾವು ಇಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಅವರು ವಿಮಾನದಲ್ಲಿ ಬಂದರು ಅನ್ನೋದನ್ನ ಹಿಂದಿಯಲ್ಲಿ ವೇ ಹವಾಯಿ ಜಹಾಜ್ಸೆ ಆಯೆ ಅಂತೀವಿ. ಸೊ ಇಲ್ಲಿ ಇಂದ ಅಥವಾ ದಲ್ಲಿ ಅನ್ನೋದನ್ನ ಕೂಡ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ. ಇದನ್ನೇನಾದ್ರೂ ನೀವು ಅವರು ವಿಮಾನದಲ್ಲಿ ಇದ್ದಾರೆ, ಅವರು ವಿಮಾನದಲ್ಲಿ ಇದ್ದಾರೆ ಅಂತ ಹೇಳಿದಾಗ ನಾವು ಹಿಂದಿಲಿ ಮೇ ಅಂತ ಪ್ರಯೋಗ ಮಾಡ್ತೀವಿ. ವಿಮಾನದಲ್ಲಿ ವಿಮಾನ್ ಮೇ ಇದ್ದಾರೆ ಅನ್ನೋದನ್ನ ಹೇ ಅಂತ ಹೇಳ್ತೀವಿ. ಸೊ ಅವರು ವಿಮಾನದಲ್ಲಿ ಇದ್ದಾರೆ ಅನ್ನೋದನ್ನ ವೇ ವಿಮಾನ್ ಮೇ ಹೇ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇ ಅಂತ ಪ್ರಯೋಗ ಮಾಡ್ತೀವಿ. ಏನಕ್ಕಂದ್ರೆ ವಿಮಾನದಲ್ಲಿ ಇದ್ದಾರೆ ಅಂದ್ರೆ ವಿಮಾನದೊಳಗಿದ್ದಾರೆ, ಅದಕ್ಕೆ ನಾವಿಲ್ಲಿ ವಿಮಾನ್ ಮೇ ಹೇ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಮೇ ಮತ್ತು ಸೆ ಅನ್ನೋದರ ವ್ಯತ್ಯಾಸ ತಿಳ್ಕೋಬೇಕು. ಸೊ ಮೇ ಅನ್ನೋದು ಒಳಗೆ ಇರೋದನ್ನ ಮೇ ಅಂತ ಹೇಳ್ತೀವಿ. ಅದನ್ನೇ ಇಂದ ದಲ್ಲಿ ಅಂತ ಪ್ರಯೋಗ ಮಾಡಿದಾಗ ಆಗ ನಾವಿಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಮೇ ಅಂತ ಯಾವಾಗಲಾದರೂ ಪ್ರಯೋಗ ಮಾಡಿದ್ರೆ ಅದು
ಯಾವುದಾದ್ರೂ ವಸ್ತುವಿನ ಒಳಗೆ ಆ ಏರಿಯಾದ ಒಳಗೆ ಜಾಗದ ಒಳಗೆ ಇದ್ದಾಗ ನಾವು ಮೇ ಅಂತ ಪ್ರಯೋಗ ಮಾಡ್ತೀವಿ ಸೋ ಇಲ್ಲಿ ಅವರು ವಿಮಾನದಿಂದ ಬಂದರು ಅನ್ನೋದನ್ನ ವೇ ಹವಾಯಿ ಜಾತ್ಸೆ ಆಯೆ ಅಂತೀವಿ ಅದೇ ಅವರು ವಿಮಾನದಲ್ಲಿ ಬಂದರು ಅದನ್ನು ಕೂಡ ನಾವು ವೇ ಹವಾಯಿ ಜಾತ್ಸೆ ಆಯೆ ಅಂತೀವಿ ಅದನ್ನೇ ನಾವು ಅವರು ವಿಮಾನದಲ್ಲಿ ಇದ್ದಾರೆ ಅನ್ನೋದನ್ನ ವೇ ಹವಾಯಿ ಜಹಾಜ್ ಮೇ ಹೇ ಅಂತ ಹೇಳ್ತೀವಿ ಸೋ ಇಲ್ಲಿ ಮೇ ಮತ್ತೆ ಸೆ ಅನ್ನೋ ವ್ಯತ್ಯಾಸನ ನೀವು ತಿಳ್ಕೊಬೇಕು ರಾಮನಿಗಿಂತ ರಾಜ ದೊಡ್ಡವನು ರಾಮನಿಗಿಂತ ರಾಜ ದೊಡ್ಡವನು ಇಲ್ಲಿ ರಾಮನಿಗಿಂತ ಅಂತ ಹೇಳ್ತಿದ್ವಿ ಅಂದ್ರೆ ನಾವು ಹೋಲಿಕೆ ಮಾಡ್ತಿದ್ವಿ ರಾಮ ರಾಜನ ಮಧ್ಯ ಹೋಲಿಕೆ ಮಾಡ್ತಿದ್ವಿ ಕಂಪೇರ್ ಮಾಡ್ತಾ ಇದೀವಿ ಇಲ್ಲಿ ಗಿಂತ ಅನ್ನೋದನ್ನ ನಾವು ಹಿಂದಿಯಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ ಸೋ ರಾಮನಿಗಿಂತ ಅನ್ನೋದನ್ನ ರಾಮ್ ಸೆ ಅಂತ ಹೇಳ್ತೀವಿ ಅದೇ ರಾಜ ದೊಡ್ಡವನು ಅನ್ನೋದನ್ನ ರಾಜ್ ಬಡಾ ಹೇ ಅಂತ ಹೇಳ್ತೀವಿ ಸೋ ರಾಮನಿಗಿಂತ ರಾಜ ದೊಡ್ಡವನು ಅದನ್ನ ಹಿಂದಿಯಲ್ಲಿ ರಾಮ್ ಸೆ ರಾಜ್ ಬಡಾ ಹೇ ಅಂತ ಹೇಳ್ತೀವಿ ಇಲ್ಲಿ ಕಂಪೇರ್ ಮಾಡ್ತಿದೀವಿ ಸೊ ಇಲ್ಲಿ ರಾಮನಿಗಿಂತ ಗಿಂತ ಅನ್ನೋದನ್ನ ನಾವಿಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ ಇದನ್ನ ನೀವೇನಾದ್ರೂ ರಾಮನಿಗಿಂತ ರಾಜ ಚಿಕ್ಕವನು ಅನ್ನೋದನ್ನ ರಾಮ್ ಸೆ ರಾಜ್ ಚೋಟಾ ಹೇ ಅಂತ ಹೇಳ್ತೀವಿ ಸೊ ಚಿಕ್ಕವನು ಅನ್ನೋದನ್ನ ಚೋಟಾ ಹೇ ಅಂತೀವಿ ಸೊ ರಾಮನಿಗಿಂತ ರಾಜ ಚಿಕ್ಕವನು ಅನ್ನೋದನ್ನ ಹಿಂದಿಯಲ್ಲಿ ರಾಮ್ ಸೆ ರಾಜ್ ಚೋಟಾ ಹೇ ಅಂತ ಹೇಳ್ತೀವಿ ಸೊ ದೊಡ್ಡವನು ಬಡಾ ಹೇ ಚಿಕ್ಕವನು ಚೋಟಾ ಹೇ ಅಂತೀವಿ ಇದನ್ನೇ ನಾವು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಲಕ್ಷ್ಮಿಗಿಂತ ರಾಣಿ ದೊಡ್ಡವಳು ಲಕ್ಷ್ಮಿಗಿಂತ ರಾಣಿ ದೊಡ್ಡವಳು ಅದನ್ನ ಹಿಂದಿಯಲ್ಲಿ ಲಕ್ಷ್ಮಿಗಿಂತ ಅನ್ನೋದನ್ನ ಲಕ್ಷ್ಮಿ ಸೆ ರಾಣಿ ದೊಡ್ಡವಳು ಅದನ್ನ ರಾಣಿ ಬಡಿ ಹೇ ಅಂತ ಹೇಳ್ತೀವಿ ಇಲ್ಲಿ ಬಡಿ ಅಂತ ಪ್ರಯೋಗ ಮಾಡ್ತೀವಿ ಅಂತಂದ್ರೆ ಸ್ತ್ರೀಲಿಂಗದಲ್ಲಿ ಹೇಳ್ತಿದ್ವಿ ಅದಕ್ಕೆ ಇಲ್ಲಿ ಬಡಿ ಅಂತ ಪ್ರಯೋಗ ಮಾಡ್ತೀವಿ ಸೊ ಲಕ್ಷ್ಮಿಗಿಂತ ರಾಣಿ ದೊಡ್ಡವಳು ಅನ್ನೋದನ್ನ ಲಕ್ಷ್ಮಿ ಸೆ ರಾಣಿ ಬಡಿ ಹೇ ಅಂತೀವಿ ಅದನ್ನೇ ನಾವು ಲಕ್ಷ್ಮಿಗಿಂತ ರಾಣಿ ಚಿಕ್ಕವಳು ಅನ್ನೋದನ್ನ ಲಕ್ಷ್ಮಿ ಸೆ ರಾಣಿ ಚೋಟಿ ಹೇ ಅಂತ ಹೇಳ್ತೀವಿ ಸೊ ಬಡ ಚೋಟಾ ಪುಲ್ಲಿಂಗದಲ್ಲಿ ಹೇಳ್ತೀವಿ ಬಡಿ ಚೋಟಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಸೊ ಇಲ್ಲಿ ರಾಮನಿಗಿಂತ ರಾಜ ದೊಡ್ಡವನು ಅದನ್ನ ರಾಮ್ ಸೆ ರಾಜ್ ಬಡಾ ಹೇ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಗಿಂತ ಅನ್ನೋದನ್ನ ಹೋಲಿಕೆ ಮಾಡ್ಬೇಕಾದ್ರೆ ಕಂಪೇರ್ ಮಾಡ್ಬೇಕಾದ್ರೆ ಪ್ರಯೋಗ ಮಾಡ್ತೀವಿ ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಸೊ ನಾನು ಬಸ್ಸಿನಲ್ಲಿ ಬರ್ತಿದ್ದೀನಿ ನಾನು ಬಸ್ಸಿನಲ್ಲಿ ಬರ್ತಿದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೇ ಬಸ್ ಸೆ ಆ ರಹಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ ಅದೇ ಮೇ ಬಸ್ ಸೆ ಆ ರೈ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಸೊ ನಾನು ಬಸ್ಸಿನಲ್ಲಿ ಬರ್ತಿದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೇ ಬಸ್ ಸೆ ಆ ರಹಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ ಮೇ ಬಸ್ ಸೆ ಆ ರಹಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಸೊ ಇಲ್ಲಿ ಬಸ್ಸಿನಲ್ಲಿ ನಲ್ಲಿ ಅನ್ನೋದನ್ನ ನಾವಿಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ ಇದನ್ನೇ ನಾವು ಟ್ರೈನಿನಲ್ಲಿ ಬರ್ತಿದ್ದೀನಿ ಟ್ರೈನ್ ಸೆ ಆ ರಹಾ ಹೂ ಅಥವಾ ಟ್ರೈನ್ ಸೆ ಆ ರಹಿ ಹೂ ಆಟೋದಲ್ಲಿ ಬರ್ತಿದ್ದೀನಿ ಅನ್ನೋದನ್ನ ಆಟೋ ಸೆ ಆ ರಹಾ ಹೂ ಅಥವಾ ಆಟೋ ಸೆ ಆ ರಹಿ ಹೂ ಅಂತ ಹೇಳ್ತೀವಿ ಸೊ ಇಲ್ಲಿ ದಲ್ಲಿ ಅನ್ನೋದನ್ನ ನಾವಿಲ್ಲಿ ಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ ಸೊ ಕೆಲವೊಮ್ಮೆ ವಾಕ್ಯಗಳಲ್ಲಿ ಯಾವಾಗ ನಲ್ಲಿ ದಲ್ಲಿ ಎಲ್ಲಿ ಅಂತ ನಾವು ಕನ್ನಡದಲ್ಲಿ ಪ್ರಯೋಗ ಮಾಡ್ತೀವೋ ಆಗ ಅದನ್ನ ಹಿಂದಿ ಹೇಳ್ಬೇಕಾದ್ರೆ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ ಇದು ಕೆಲವು ವಾಕ್ಯಗಳಲ್ಲಿ ಮಾತ್ರ ಸೊ ನಲ್ಲಿ ದಲ್ಲಿ ಎಲ್ಲಿ ಅನ್ನೋದನ್ನ ಮೇ ಅಂತ ಕೂಡ ಪ್ರಯೋಗ ಮಾಡ್ತೀವಿ ಅದು ಕೂಡ ಕೆಲವು ವಾಕ್ಯಗಳಲ್ಲಿ ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಸೊ ನಲ್ಲಿ ದಲ್ಲಿ ಎಲ್ಲಿ ಅನ್ನೋದನ್ನ ಮೇ ಸೆ ಅಂತ ಎರಡರನ್ನು ಕೂಡ ಪ್ರಯೋಗ ಮಾಡ್ತೀವಿ ಅದು ವಾಕ್ಯಕ್ಕನುಗುಣವಾಗಿ ವಾಕ್ಯದ ಅರ್ಥಕ್ಕನುಗುಣವಾಗಿ ಕೆಲವೊಮ್ಮೆ ವಾಕ್ಯಗಳಲ್ಲಿ ನಾವು ಪ್ರಯೋಗ ಮಾಡ್ತೀವಿ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಸೊ ಅವರನ್ನು ಕೇಳು ಅವರನ್ನು ಕೇಳು ಅನ್ನೋದನ್ನ ಹಿಂದಿಯಲ್ಲಿ ಉನ್ಸೆ ಪೂಚೋ ಅಥವಾ ಉನ್ಸೆ ಮಾಂಗೋ ಅಂತೀವಿ ಇಲ್ಲಿ ನೂ ಅಂತ ಪ್ರಯೋಗ ಮಾಡ್ತಿದೀವಿ ಅವರನ್ನು ಅನ್ನೋದನ್ನ ಉನ್ಸೆ ಅಂತ ಹೇಳ್ತೀವಿ ಸೊ ಇಲ್ಲಿ ನೂ ಅಂತ ಪ್ರಯೋಗ ಮಾಡ್ತೀವಿ ಸೊ ಇಲ್ಲಿ ಅವರನ್ನು ಕೇಳು ಅವನನ್ನು ಕೇಳು ಅಥವಾ ನನ್ನನ್ನು ಕೇಳು ಅಂತ ಹೇಳಿದಾಗ ಇಲ್ಲಿ ನೂ ಅಂತ ಪ್ರಯೋಗ ಮಾಡ್ತೀವಿ ಇಲ್ಲಿ ನೂ ಅನ್ನೋ ಜಾಗದಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ ಯಾವಾಗ ಪ್ರಯೋಗ ಮಾಡ್ತೀವಿ ಅಂದ್ರೆ ಏನಾದ್ರೂ ಪ್ರಶ್ನೆ ಕೇಳಬೇಕಾದ್ರೆ ಅಥವಾ ಯಾವುದೇ ವಸ್ತುನ ಕೇಳಿ ಪಡ್ಕೋಬೇಕಾದ್ರೆ ಆಗ ನಾವು ಇಲ್ಲಿ ಸೆ ಅಂತ ಪ್ರಯೋಗ ಮಾಡ್ತೀವಿ ಯಾವಾಗ ಕನ್ನಡದಲ್ಲಿ ನೂ ಅಂತ ಪ್ರಯೋಗ ಮಾಡ್ತೀವೋ ಆಗ ನಾವು ಸೆ ಅಂತ ಪ್ರಯೋಗ ಮಾಡ್ತೀವಿ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಸೊ ಅವರನ್ನು ಕೇಳು ಉನ್ಸೆ ಪೂಚೋ ಅಥವಾ ಉನ್ಸೆ ಮಾಂಗೋ ಅಂತ ಹೇಳ್ತೀವಿ ಸೊ ಅಪ್ಪನೊಂದಿಗೆ ಏನು ಮುಚ್ಚಿಡಬೇಡ ಅಪ್ಪನೊಂದಿಗೆ ಏನು ಮುಚ್ಚಿಡಬೇಡ ಅಥವಾ ಅಪ್ಪನ ಜೊತೆ ಏನು ಮುಚ್ಚಿಡಬೇಡ ಅದನ್ನ ಹಿಂದಿಯಲ್ಲಿ ಪಾಪಾ ಸೆ ಕುಚ್ವಿ ಮತ್ ಚುಪಾವು ಅಂತ ಹೇಳ್ತೀವಿ ಇಲ್ಲಿ ಮುಚ್ಚಿಡುವುದು ಅನ್ನೋದನ್ನ ಹಿಂದಿಯಲ್ಲಿ ಚುಪಾನ ಅಂತಾರೆ ಮುಚ್ಚಿಡುವುದು ಚುಪಾನ ಸೊ ಮುಚ್ಚಿಡಬೇಡ ಅನ್ನೋದನ್ನ ಮತ್ ಚುಪಾವು ಅಂತೀವಿ ಮುಚ್ಚಿಡಬೇಡ ಮತ್ ಚುಪಾವು ಸೊ ಏನು ಮುಚ್ಚಿಡಬೇಡ ಅದನ್ನ ಕುಚ್ವಿ ಮತ್ ಚುಪಾವು ಅಂತೀವಿ ಇಲ್ಲಿ ಏನು ಅನ್ನೋದನ್ನ ಕುಚ್ವಿ ಅಂತೀವಿ ಸೊ ಏನು ಮುಚ್ಚಿಡಬೇಡ ಅದನ್ನ ಕುಚ್ವಿ ಮತ್ ಚುಪಾವು ಅಂತೀವಿ ಅದೇ ಅಪ್ಪನೊಂದಿಗೆ ಅದನ್ನ ಹಿಂದಿಯಲ್ಲಿ
ಪಾಪಾಸೆ ಅಂತೀವಿ. ಇಲ್ಲಿ ಅಪ್ಪನೊಂದಿಗೆ ಅಥವಾ ನನ್ನೊಂದಿಗೆ ಅಂತ ಹೇಳ್ಬೋದು. ನನ್ನೊಂದಿಗೆ ಅಂತ ಹೇಳಿದಾಗ ಮುಜಸೆ ಅಂತ ಹೇಳ್ತೀವಿ. ಅದೇ ಅವನೊಂದಿಗೆ ಅಂದಾಗ ಉಸುಸೆ ಅಂತೀವಿ. ಅದೇ ಅವರೊಂದಿಗೆ ಅಂದಾಗ ಮುನ್ಸೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಪನೊಂದಿಗೆ ಏನು ಮುಚ್ಚಿಡಬೇಡ ಅನ್ನೋದನ್ನ ಪಾಪಾಸೆ ಕುಚ್ಚಿವಿ ಮತ್ತು ಚುಪಾವೋ ಅಂತ ಹೇಳ್ತೀವಿ. ಸೊ ನಾನು ಚಾಕುವಿನಿಂದ ಕೇಕ್ ಕತ್ತರಿಸುತ್ತೇನೆ, ನಾನು ಚಾಕುವಿನಿಂದ ಕೇಕ್ ಕತ್ತರಿಸುತ್ತೇನೆ ಅದನ್ನ ಹಿಂದಿಯಲ್ಲಿ ಮೈ ಚಾಕು ಸೆ ಕೇಕ್ ಕಾಟುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೈ ಚಾಕು ಸೆ ಕೇಕ್ ಕಾಟುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಚಾಕುವಿನಿಂದ ಅನ್ನೋದನ್ನ ಚಾಕುಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಚಾಕುವಿನಿಂದ ಚಾಕುಸೆ, ಕೇಕ್ ಕತ್ತರಿಸ್ತೀನಿ ಅನ್ನೋದನ್ನ ಕೇಕ್ ಕಾಟುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಕೇಕ್ ಕಾಟುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಇಂದ ಅನ್ನೋದನ್ನ ಇಲ್ಲಿ ಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಚಾಕುವಿನಿಂದ ಅನ್ನೋದನ್ನ ಹಿಂದಿಯಲ್ಲಿ ಚಾಕುಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಸೊ ನಾನು ಚಾಕುವಿನಿಂದ ಕೇಕ್ ಕತ್ತರಿಸುತ್ತೇನೆ ಅನ್ನೋದನ್ನ ಹಿಂದಿಯಲ್ಲಿ ಮೈ ಚಾಕುಸೆ ಕೇಕ್ ಕಾಟುಂಗ ಅಥವಾ ಮೈ ಚಾಕುಸೆ ಕೇಕ್ ಕಾಟುಂಗಿ ಅಂತ ಹೇಳ್ತೀವಿ. ನಾವು ಆಟೋದಲ್ಲಿ ಹೋಗ್ತೀವಿ, ನಾವು ಆಟೋದಲ್ಲಿ ಹೋಗ್ತೀವಿ. ಇಲ್ಲಿ ಆಟೋದಲ್ಲಿ ಅನ್ನೋದನ್ನ ಹಿಂದಿಯಲ್ಲಿ ಆಟೋಸೆ, ಆಟೋದಲ್ಲಿ ಆಟೋಸೆ, ಹೋಗ್ತೀವಿ ಅನ್ನೋದನ್ನ ಜಾಯಂಗಿ ಅಂತೀವಿ. ಹೋಗ್ತೀವಿ ಅನ್ನೋದು ಬಹುವಚನದಲ್ಲಾಯ್ತು. ಸೊ ಇಲ್ಲಿ ಜಾಯಂಗಿ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಸೊ ನಾವು ಆಟೋದಲ್ಲಿ ಹೋಗ್ತೀವಿ ಅನ್ನೋದನ್ನ ಹಿಂದಿಯಲ್ಲಿ ಹಮ್ ಆಟೋಸೆ ಜಾಯಂಗಿ ಅಂತ ಹೇಳ್ತೀವಿ. ಸೊ ಇಲ್ಲಿ ದಲ್ಲಿ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ಇಲ್ಲಿ ಸೆ ಅಂತ ಹೇಳ್ತಿದ್ದೀವಿ. ಸೊ ನಾವು ಆಟೋದಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನ ಹಮ್ ಆಟೋಸೆ ಜಾಯಂಗಿ ಅಂತ ಹೇಳ್ತೀವಿ. ಸೊ ನಾನು 2 ವರ್ಷಗಳಿಂದ ಇಲ್ಲಿ ಇದ್ದೀನಿ, ನಾನು 2 ವರ್ಷಗಳಿಂದ ಇಲ್ಲಿ ಇದ್ದೀನಿ ಅದನ್ನ ಹಿಂದಿಯಲ್ಲಿ ಮೈ ದೋಸಾಲ್ಸೆ ಯಹಾ ಹೂ ಅಂತೀವಿ. ಸೊ ಇಲ್ಲಿ ಅನ್ನೋದನ್ನ ಯಹಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಹಾ ಇದ್ದೀನಿ ಅನ್ನೋದನ್ನ ಹೂ ಅಂತೀವಿ, ಇಲ್ಲಿ ಇದ್ದೀನಿ ಅನ್ನೋದನ್ನ ಯಹಾ ಹೂ ಅಂತೀವಿ. ಸೊ 2 ವರ್ಷಗಳಿಂದ ಅನ್ನೋದನ್ನ ದೋಸಾಲ್ಸೆ ಅಂತೀವಿ. ಸೊ 2 ವರ್ಷ ಅದನ್ನ ದೋಸಾಲ್ ಅಂತೀವಿ. ಸೊ ವರ್ಷ ಅನ್ನೋದನ್ನ ಹಿಂದಿಲಿ ಸಾಲ್ ಅಂತೀವಿ. 2 ವರ್ಷ ದೋಸಾಲ್, 2 ವರ್ಷಗಳಿಂದ ಅನ್ನೋದನ್ನ ದೋಸಾಲ್ಸೆ. ಇಲ್ಲಿ ಇಂದ ಅನ್ನೋದನ್ನ ಮತ್ತೆ ಸೆ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಸೊ ವರ್ಷಗಳಿಂದ ಸಾಲ್ಸೆ, ಇಲ್ಲಿ ಇದ್ದೀನಿ ಯಹಾ ಹೂ. ಸೊ ನಾನು 2 ವರ್ಷಗಳಿಂದ ಇಲ್ಲಿ ಇದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೈ ದೋಸಾಲ್ಸೆ ಯಹಾ ಹೂ ಅಂತ ಹೇಳ್ತೀವಿ. ಇದನ್ನೇ ನೀವು ನಾನು 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದೀನಿ ಅಂತ ಹೇಳ್ಬೇಕಂದ್ರೆ ನಾನು 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದೀನಿ ಅದನ್ನ ಹಿಂದಿಯಲ್ಲಿ ನಾನು 2 ವರ್ಷಗಳಿಂದ ಮೈ ದೋಸಾಲ್ಸೆ ಬೆಂಗಳೂರಿನಲ್ಲಿ ಬೆಂಗಳೂರು ಮೇ ಇದ್ದೀನಿ ಹೂ. ಇಲ್ಲಿ ಬೆಂಗಳೂರಿನಲ್ಲಿ ಅನ್ನೋದನ್ನ ಬೆಂಗಳೂರು ಮೇ ಅಂತ ಪ್ರಯೋಗ ಮಾಡ್ತಿದ್ದೀವಿ. ಏನ್ ಕೇಳಿ, ಬೆಂಗಳೂರಿನಲ್ಲಿ ಇದ್ದೀನಿ ಅಂದ್ರೆ ಆ ಪ್ರದೇಶದಲ್ಲಿ ಆ ಏರಿಯಾದಲ್ಲಿ ಇದ್ದೀನಿ ಅಂತ. ಅದಕ್ಕೆ ನಾವಿಲ್ಲಿ ಬೆಂಗಳೂರು ಮೇ ಅಂತ ಹೇಳ್ತೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಅನ್ನೋದನ್ನ ಬೆಂಗಳೂರು ಮೇ ಅಂತ ಹೇಳ್ತೀವಿ. ಸೊ ನಾನು 2 ವರ್ಷಗಳಿಂದ ಇಲ್ಲಿ ಇದ್ದೀನಿ, ನಾನು 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಮೇ ದೋ ಸಾಲ್ಸೆ ಬೆಂಗಳೂರು ಮೇ ಹೂ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಮೇ ಅಂತಾನು ಪ್ರಯೋಗ ಮಾಡ್ತಿದ್ದೀರಾ, ಸಿ ಅಂತಾನು ಪ್ರಯೋಗ ಮಾಡ್ತಿದ್ದೀರಾ ಅಲ್ವಾ. ಸೊ ನಾನು 2 ವರ್ಷಗಳಿಂದ ಮೇ ದೋಸಾಲ್ಸೆ ಬೆಂಗಳೂರಿನಲ್ಲಿ ಇದ್ದೀನಿ, ಬೆಂಗಳೂರು ಮೇ ಹೂ. ಸೊ ಇಲ್ಲಿ ಸೆ ಅಂತಾನು ಪ್ರಯೋಗ ಮಾಡ್ತಿದ್ದೀವಿ, ಮೇ ಅಂತಾನು ಪ್ರಯೋಗ ಮಾಡ್ತೀವಿ. ಸೊ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ವಾಕ್ಯದಲ್ಲಿ ನಾವು ಮೇ ಅಂತಾನು ಪ್ರಯೋಗ ಮಾಡ್ತಿದ್ದೀವಿ, ಸೆ ಅಂತ ಕೂಡ ಪ್ರಯೋಗ ಮಾಡ್ತಿದ್ದೀವಿ. ಸೊ ನಾನು 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದ್ದೀನಿ ಅನ್ನೋದನ್ನ ಮೇ ದೋಸಾಲ್ಸೆ ಬೆಂಗಳೂರು ಮೇ ಹೂ ಅಂತ ಹೇಳ್ತೀವಿ. ಸೊ ನನ್ನೊಂದಿಗೆ ಮಾತಾಡಬೇಡ, ನನ್ನೊಂದಿಗೆ ಮಾತಾಡಬೇಡ, ನನ್ನೊಂದಿಗೆ ಅನ್ನೋದನ್ನ ಇಲ್ಲಿ ಮುಜಸೆ ಅಂತ ಹೇಳ್ತೀವಿ. ನನ್ನೊಂದಿಗೆ ಮುಜಸೆ, ಮಾತಾಡಬೇಡ ಅನ್ನೋದನ್ನ ಬಾತ್ ಮತ್ ಕರೋ ಅಂತೀವಿ. ಸೊ ಮಾತಾಡು ಬಾತ್ ಕರೋ, ಮಾತಾಡಬೇಡ ಅನ್ನೋದನ್ನ ಬಾತ್ ಮತ್ ಕರೋ ಅಂತೀವಿ. ಸೊ ನನ್ನೊಂದಿಗೆ ಮಾತಾಡಬೇಡ ಅನ್ನೋದನ್ನ ಮುಜಸೆ ಬಾತ್ ಮತ್ ಕರೋ ಅಂತೀವಿ. ಇಲ್ಲಿ ನನ್ನೊಂದಿಗೆ ಅಥವಾ ನನ್ನ ಜೊತೆ ಅನ್ನೋದನ್ನ ಹಿಂದಿಯಲ್ಲಿ ಮುಜಸೆ ಅಂತ ಹೇಳ್ತಿದ್ದೀವಿ. ಸೊ ನನ್ನೊಂದಿಗೆ ಮಾತಾಡಬೇಡ ಅನ್ನೋದನ್ನ ಹಿಂದಿಯಲ್ಲಿ ಮುಜಸೆ ಬಾತ್ ಮತ್ ಕರೋ ಅಂತ ಹೇಳ್ತೀವಿ. ಸೊ ಅವನೊಂದಿಗೆ ಜಗಳ ಆಡಬೇಡ, ಅವನೊಂದಿಗೆ ಜಗಳ ಆಡಬೇಡ ಅನ್ನೋದನ್ನ ಹಿಂದಿಯಲ್ಲಿ ಉಸಸೆ ಜಗಳ ಮತ್ ಕರೋ ಅಂತೀವಿ. ಸೊ ಜಗಳ ಅದನ್ನ ಜಗಳ ಅಂತ ಹೇಳ್ತೀವಿ ಹಿಂದಿಯಲ್ಲಿ. ಸೊ ಜಗಳ ಆಡಬೇಡ ಅನ್ನೋದನ್ನ ಜಗಳ ಮತ್ ಕರೋ ಅಂತೀವಿ. ಜಗಳ ಆಡಬೇಡ ಅಥವಾ ಜಗಳವಾಡಬೇಡ ಅನ್ನೋದನ್ನ ಹಿಂದಿಯಲ್ಲಿ ಜಗಳ ಮತ್ ಕರೋ. ಸೊ ಅವನೊಂದಿಗೆ ಜಗಳ ಆಡಬೇಡ ಅನ್ನೋದನ್ನ ಉಸಸೆ ಜಗಳ ಮತ್ ಕರೋ ಅಂತೀವಿ. ಇಲ್ಲಿ ಅವನೊಂದಿಗೆ ಅಥವಾ ಅವನ ಜೊತೆ ಅಂತ ಹೇಳ್ಬೋದು. ಸೊ ಅವನೊಂದಿಗೆ ಅಥವಾ ಅವನ ಜೊತೆ ಜಗಳ ಆಡಬೇಡ
ಅನ್ನೋದನ್ನ ಹಿಂದಿಯಲ್ಲಿ ಉಸಸೆ ಜಗಳ ಮತ್ಕರು ಇಲ್ಲಿ ಒಂದಿಗೆ ಅಥವಾ ಜೊತೆ ಅನ್ನೋದನ್ನ ಇಲ್ಲಿ ಸೆ ಅಂತ ಪ್ರಯೋಗ ಮಾಡ್ತಿದೀವಿ ಸೋ ಅವನೊಂದಿಗೆ ಜಗಳ ಆಡಬೇಡ ಅನ್ನೋದನ್ನ ಹಿಂದಿಯಲ್ಲಿ ಉಸಸೆ ಜಗಳ ಮತ್ಕರು ಅಂತ ಹೇಳ್ತೀವಿ ಸೊ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನು ಪ್ರೀತಿಸು ಅದನ್ನ ಹಿಂದಿಯಲ್ಲಿ ಸಬ್ಸೆ ಪ್ಯಾರ್ ಕರೋ ಅಂತೀವಿ ಎಲ್ಲರನ್ನು ಇಲ್ಲಿ ಸಬ್ಸೆ ನು ಅನ್ನೋದನ್ನ ಸೇ ಅಂತ ಪ್ರಯೋಗ ಮಾಡ್ತಿದೀವಿ ಸೊ ಎಲ್ಲರೂ ಅನ್ನೋದನ್ನ ಸಬ್ ಅಂತೀವಿ ಅದೇ ಎಲ್ಲರನ್ನು ಅನ್ನೋದನ್ನ ಸಬ್ಸೆ ಪ್ರೀತಿಸು ಅನ್ನೋದನ್ನ ಪ್ಯಾರ್ ಕರೋ ಅಂತೀವಿ ಪ್ರೀತಿಸು ಪ್ಯಾರ್ ಕರೋ ಸೊ ಎಲ್ಲರನ್ನು ಪ್ರೀತಿಸು ಅದನ್ನ ಹಿಂದಿಯಲ್ಲಿ ಸಬ್ಸೆ ಪ್ಯಾರ್ ಕರೋ ಅಂತೀವಿ ಅಂದ್ರೆ ಕಿಸ್ಸೆ ಪ್ಯಾರ್ ಕರ್ನಾ ಹೈ ಕಿಸ್ಸೆ ಪ್ಯಾರ್ ಕರ್ನಾ ಹೈ ಸೊ ಯಾರನ್ನು ಪ್ರೀತಿಸಬೇಕು ಅನ್ನೋದನ್ನ ಹಿಂದಿಯಲ್ಲಿ ಕಿಸ್ಸೆ ಪ್ಯಾರ್ ಕರ್ನಾ ಅಂತೀವಿ ಸೊ ಯಾರನ್ನು ಕಿಸ್ಸೆ ಪ್ರೀತಿಸಬೇಕು ಪ್ಯಾರ್ ಕರ್ನಾ ಹೈ ಸೊ ಯಾರನ್ನು ಪ್ರೀತಿಸಬೇಕು ಅದನ್ನ ಹಿಂದಿಯಲ್ಲಿ ಕಿಸ್ಸೆ ಪ್ಯಾರ್ ಕರ್ನಾ ಹೈ ಅಂತ ಹೇಳ್ತೀವಿ ಅದೇ ಎಲ್ಲರನ್ನು ಪ್ರೀತಿಸು ಅನ್ನೋದನ್ನ ಸಬ್ಸೆ ಪ್ಯಾರ್ ಕರೋ ಅಂತೀವಿ ಸೊ ಯಾರನ್ನು ಪ್ರೀತಿಸಬೇಕು ಇಲ್ಲಿ ಯಾರನ್ನು ಕಿಸ್ಸೆ ಅಂತೀವಿ ಪ್ರೀತಿಸಬೇಕು ಪ್ಯಾರ್ ಕರ್ನಾ ಹೈ ಸೊ ಯಾರನ್ನು ಪ್ರೀತಿಸಬೇಕು ಅದನ್ನ ಹಿಂದಿಯಲ್ಲಿ ಕಿಸ್ಸೆ ಪ್ಯಾರ್ ಕರ್ನಾ ಹೈ ಸೊ ಎಲ್ಲರನ್ನು ಪ್ರೀತಿಸು ಅನ್ನೋದನ್ನ ಹಿಂದಿಯಲ್ಲಿ ಸಬ್ಸೆ ಪ್ಯಾರ್ ಕರೋ ಅಂತೀವಿ ಅದನ್ನೇ ಯಾವಾಗಿನಿಂದ ಕಾಯುತ್ತಿದ್ದೇನೆ ಯಾವಾಗಿನಿಂದ ಕಾಯುತ್ತಿದ್ದೇನೆ ಸೊ ಇಲ್ಲಿ ಯಾವಾಗಿನಿಂದ ಅನ್ನೋದನ್ನ ಹಿಂದಿಯಲ್ಲಿ ಕಬ್ಸೆ ಅಂತೀವಿ ಸೊ ಯಾವಾಗಿನಿಂದ ಕಬ್ಸೆ ಕಾಯುತ್ತಿದ್ದೇನೆ ಅದನ್ನ ಇಂತಜಾರ್ ಕರ್ ರಹಾ ಹು ಪುಲ್ಲಿಂಗದಲ್ಲಿ ಹೇಳ್ತೀವಿ ಅದೇ ಕರ್ ರಹಿ ಹು ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಸೊ ಯಾವಾಗಿನಿಂದ ಅನ್ನೋದನ್ನ ಹಿಂದಿಯಲ್ಲಿ ಕಬ್ಸೆ ಕಾಯುತ್ತಿದ್ದೇನೆ ಕಾಯುವುದು ಅನ್ನೋದನ್ನ ಇಂತಜಾರ್ ಕರ್ನ ಅಂತಾರೆ ಕಾಯುವುದು ಇಂತಜಾರ್ ಕರ್ನ ಕಾಯುತ್ತಿದ್ದೇನೆ ಅದನ್ನ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಇಂತಜಾರ್ ಕರ್ ರಹಾ ಹು ಅಂತೀವಿ ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಇಂತಜಾರ್ ಕರ್ ರಹಿ ಹು ಅಂತೀವಿ ಸೊ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಕಾಯುತ್ತಿದ್ದೇನೆ ಅನ್ನೋದನ್ನ ಇಂತಜಾರ್ ಕರ್ ರಹಾ ಹು ಅಂತೀವಿ ಅದನ್ನ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಕಾಯುತ್ತಿದ್ದೇನೆ ಅದನ್ನ ಇಂತಜಾರ್ ಕರ್ ರಹಿ ಹು ಅಂತ ಹೇಳ್ತೀವಿ ಸೊ ಯಾವಾಗಿನಿಂದ ಕಾಯುತ್ತಿದ್ದೇನೆ ಅದನ್ನ ಹಿಂದಿಯಲ್ಲಿ ಕಬ್ಸೆ ಇಂತಜಾರ್ ಕರ್ ರಹಾ ಹು ಪುಲ್ಲಿಂಗದಲ್ಲಿ ಹೇಳ್ತೀವಿ ಕಬ್ಸೆ ಇಂತಜಾರ್ ಕರ್ ರಹಿ ಹು ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೊ ಈ ಉದಾಹರಣೆಗಳ ಮೂಲಕ ನಿಮಗೆ ಅರ್ಥ ಆಗಿರ್ಬೋದು ಯಾವಾಗ ಹೇಗೆ ಸೇ ಪ್ರಯೋಗ ಮಾಡಬೇಕು ಅಂತ ಸೊ ಇನ್ನು ಮುಂದೆ ಬರುವ ಕ್ಲಾಸಸ್ಗಳಲ್ಲಿ ನಾವು ಮತ್ತಷ್ಟು ಉದಾಹರಣೆಗಳನ್ನು ತಿಳ್ಕೊಳ್ಳೋಣ ಆಗ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಕಮೆಂಟ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು